ಪ್ರತಿದಿನ 24 ಮಿಲಿಯನ್ ಪ್ರಯಾಣಿಕರು ಮತ್ತು 204 ಮಿಲಿಯನ್ ಟನ್ಗಳಷ್ಟು ಸರಕು ಸಾಗಣೆಯೊಂದಿಗೆ 22,593 ಹೆಚ್ಚು ಕಾರ್ಯಾಚರಣಾ ರೈಲುಗಳೊಂದಿಗೆ ಭಾರತವು 4ನೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿದೆ. ಅಲ್ಲದೆ ನಮ್ಮ ದೇಶದ ರೈಲ್ವೆ ಜಾಲವು ಏಕ ನಿರ್ವಹಣೆಯಡಿಯಲ್ಲಿ ವಿಶ್ವದ ಅತಿದೊಡ್ಡ ರೈಲ್ವೆ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಪ್ರತಿದಿನ 1.3 ಮಿಲಿಯನ್ಗಿಂತಲೂ ಹೆಚ್ಚು ಐಆರ್ಸಿಟಿಸಿ ರೈಲು ಟಿಕೆಟ್ಗಳನ್ನು ಕಾಯ್ದಿರಿಸಲಾಗುತ್ತದೆ. ಅಲ್ಲದೆ ಪ್ರತಿ ಸೆಕೆಂಡಿಗೆ 1,000 ಪ್ರಯಾಣಿಕರು ಪಿಎನ್ಆರ್ ಸ್ಥಿತಿಯನ್ನು ಪರಿಶೀಲಿಸುತ್ತಾರೆ. ನಮ್ಮ ದೇಶದ ವ್ಯಾಪಕ ಹಾಗೂ ಪ್ರಮುಖ ಸಾರಿಗೆ ವ್ಯವಸ್ಥೆಯಾದ ರೈಲ್ವೆಯ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಭಾರತೀಯ ರೈಲ್ವೆಯು ಸುಮಾರು 170 ವರ್ಷಗಳ ಪರಂಪರೆಯುಳ್ಳ ಸಾರಿಗೆ ವ್ಯವಸ್ಥೆಯಾಗಿದೆ. 1853 ಏಪ್ರಿಲ್ 16 ರೈಲ್ವೆಯು ಅಸ್ತಿತ್ವಕ್ಕೆ ಬಂದಿದ್ದು, ಮೊದಲ ಪ್ಯಾಸೆಂಜರ್ ರೈಲು ಮುಂಬೈನ ಬೋರಿ ಬಂದರ್ನಿಂದ ಥಾಣೆಗೆ 34 ಕಿಲೋಮೀಟರ್ಗಳವರೆಗೆ ಓಡಿತ್ತು. ಬಿಹಾರದಲ್ಲಿ ದೇಶದ ಮೊದಲ ರೈಲ್ವೆ ಕಾರ್ಯಾಗಾರವನ್ನು ಸ್ಥಾಪಿಸಲಾಗಿತ್ತು. ಬಿಹಾರದ ಮುಂಗೇರ್ ಬಳಿಯ ಜಮಾಲ್ಪುರದಲ್ಲಿ ಬ್ರಿಟಿಷ್ ಸರ್ಕಾರದ ಮೊದಲ ರೈಲ್ವೆ ಕಾರ್ಯಾಗಾರವನ್ನು 1862, ಅಂದರೆ ಭಾರತದ ಸ್ವಾತಂತ್ರ್ಯದ ಮೊದಲೇ ಸ್ಥಾಪಿಸಲಾಗಿತ್ತು. ಈ ಸ್ಥಳವು ಕ್ರಮೇಣ ಭಾರತದ ಪ್ರಮುಖ ಕೇಂದ್ರ ಕೈಗಾರಿಕಾ ಘಟಕಗಳಲ್ಲಿ ಒಂದಾಗಿ ಮಾರ್ಪಟ್ಟಿತು. ವಿಶ್ವದ 4ನೇ ಅತಿ ದೊಡ್ಡ ರೈಲು ಜಾಲ ಹೊಂದಿರುವ ರಾಷ್ಟ್ರ ನಮ್ಮ ಭಾರತ. ಯುಎಸ್, ಚೈನಾ ಮತ್ತು ರಷ್ಯಾ ನಂತರ 45,000 ಕಿಲೋಮೀಟರ್ ವಿದ್ಯುದ್ದೀಕೃತ ರೈಲು ಜಾಲವನ್ನು ನಮ್ಮ ದೇಶವು ಹೊಂದಿದೆ. ಭಾರತೀಯ ರೈಲ್ವೆ ಯುನೆಸ್ಕೊ ಮಾನ್ಯತೆ ಪಡೆದ 4 ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದೆ. ಅವುಗಳೆಂದರೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ, ಛತ್ರಪತಿ ಶಿವಾಜಿ ಟರ್ಮಿನಸ್ ಮುಂಬೈ, ನೀಲಗಿರಿ ಮೌಂಟೇನ್ ರೈಲ್ವೆ ಮತ್ತು ಕಲ್ಕಾ ಶಿಮ್ಲಾ ರೈಲ್ವೆ. ಭಾರತೀಯ ರೈಲ್ವೆಯು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ. ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಜಂಕ್ಷನ್ ರೈಲು ನಿಲ್ದಾಣವು 1,500 ಮೀಟರ್ ಉದ್ದವಿದ್ದು, ಭಾರತ ಮಾತ್ರವಲ್ಲದೆ ವಿಶ್ವದ ಅತಿ ಉದ್ದದ ಪ್ಲಾಟ್ಫಾರ್ಮ್ ಅನ್ನಿಸಿಕೊಂಡಿದೆ. ಈ ಹಿಂದೆ ಉತ್ತರ ಪ್ರದೇಶದ ಗೋರಖ್ಪುರ ರೈಲು ನಿಲ್ದಾಣವು ವಿಶ್ವದ ಅತಿ ಉದ್ದದ ರೈಲ್ವೆ ನಿಲ್ದಾಣವಾಗಿತ್ತು. ಭಾರತೀಯ ರೈಲ್ವೆಯು ಚೆನಾಬ್ ನದಿಯ ಮೇಲೆ ಉಕ್ಕು ಮತ್ತು ಕಾಂಕ್ರೀಟ್ನೊಂದಿಗೆ ವಿಶ್ವದ ಅತಿ ಎತ್ತರದ ರೈಲು ಕಮಾನು ಸೇತುವೆಯನ್ನು ನಿರ್ಮಿಸುತ್ತದೆ. ಇದು ನದಿಯಿಂದ 1,178 ಎತ್ತರದಲ್ಲಿದೆ. ಈ ಸೇತುವೆಯು ಜಮ್ಮು ಮತ್ತು ಕಾಶ್ಮೀರದ ರಿಯಾನಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿಯನ್ನು ಸಂಪರ್ಕಿಸುತ್ತದೆ. ಭಾರತೀಯ ರೈಲ್ವೆಯು ಸುಮಾರು 1.4 ಮಿಲಿಯನ್ ಜನರನ್ನು ನೇಮಿಸಿಕೊಂಡಿದ್ದು, ವಿಶ್ವದ ಅತಿದೊಡ್ಡ ಉದ್ಯೋಗದಾತರ ಕಂಪನಿಗಳು ಮತ್ತು ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ನೇರ ಉದ್ಯೋಗದ ಹೊರತಾಗಿ ರೈಲು ನಿಲ್ದಾಣಗಳು ಮತ್ತು ರೈಲುಗಳಲ್ಲಿ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಮೂಲಕ ಹಲವಾರು ಜನರು ರೈಲ್ವೆ ಮೂಲಕ ಜೀವನೋಪಾಯವನ್ನು ಗಳಿಸುತ್ತಾರೆ. ಜಮ್ಮು ಕಾಶ್ಮೀರದ ಮಧ್ಯ ಹಿಮಾಲಯದ ಪಿರ್ಪ್ರಾಂಜಲ್ ಶ್ರೇಣಿಯಲ್ಲಿರುವ ಪಿರ್ಪ್ರಾಂಜಲ್ ಭಾರತದ ಅತಿ ಉದ್ದದ ರೈಲು ಸುರಂಗ ಮಾರ್ಗವಾಗಿದೆ. ಈ ಸುರಂಗವು 11.25 ಕಿಲೋಮೀಟರ್ ಉದ್ದವಿದ್ದು, ಇದು ಜಮ್ಮು ಬಾರಾಮುಲ್ಲಾ ಮಾರ್ಗದ ಭಾಗವಾಗಿದೆ. ಹೌರಾ ಜಂಕ್ಷನ್ ಅತ್ಯಂತ ಜನನಿಬಿಡ ರೈಲು ನಿಲ್ದಾಣವಾಗಿದೆ. ಸುಮಾರು 23 ಪ್ಲಾಟ್ಫಾರ್ಮ್ಗಳೊಂದಿಗೆ ಹೌರಾ ಜಂಕ್ಷನ್ ಭಾರತೀಯ ರೈಲ್ವೆಯ
ಅತ್ಯಂತ ಜನನಿಬಿಡ ರೈಲು ನಿಲ್ದಾಣವಾಗಿದೆ. ಈ ನಿಲ್ದಾಣವು ಪ್ರತಿದಿನ 10 ಲಕ್ಷ ಪ್ರಯಾಣಿಕರನ್ನು ನಿಭಾಯಿಸುವುದಲ್ಲದೆ ಭಾರತೀಯ ಅತ್ಯಂತ ಹಳೆಯ ರೈಲು ನಿಲ್ದಾಣವೂ ಇದಾಗಿದೆ.